ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ರೆ ಈ ರೀತಿ ವಾಮ ಮಾರ್ಗದಲ್ಲಿ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಅವರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು. ಮುಂದಿನ 10 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇವ್ರನ್ನ ಮಾಡದಿರ ರೀತಿಯಲ್ಲಿ ಇವ್ರನ್ನ ಅನರ್ಹಗೊಳಿಸಬೇಕು ಅಂತ. ನನ್ನಂತ ಒಬ್ಬನ್ನ ಬೇಕಾದ್ರೆ ಇವರು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಿಲ್ಲಿಸಿ ಕೆಲಸ ಅಂತ ತಾಕತ್ತಿರ್ತಕ್ಕಂಥ ನಾಯಕರುಗಳು ಇವರಿಬ್ಬರು ಉಲ್ಲಂಘನೆ ಮಾಡಿ ಎಲ್ಲಾ ರೀತಿಯಲ್ಲಿ ಸರ್ವ ವಿಧದಲ್ಲೂ ಪ್ರತಿಯೊಬ್ಬ ಮತದಾರನಿಗೆ 2000 ರೂಪಾಯಿ ಮತಗಳನ್ನು ಹಂಚಿ ಇವರು ಗೆದ್ದು ಹೋಗಿದ್ದಾರೆ. ಎಲ್ಲ ಗೌರವಾನ್ವಿತ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ತಮಗೆಲ್ಲ ಗೊತ್ತಿದೆ, ಕಳೆದ ಮೇ 10ರಂದು ನಡೆದಂಥ ಚುನಾವಣೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಈ ಬಾರಿಯ ಒಂದು ಚುನಾವಣೆ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಡೆದಿದೆ ಅಂತ ನನ್ನ ಒಂದು ಭಾವನೆ. ತಮಗೆಲ್ಲ ಗೊತ್ತಿದೆ, ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಮಾಜಿ ಸಚಿವರಾದಂಥ ವಿ ಸೋಮಣ್ಣನವರು ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ, ಒಬ್ಬರು ಕಾಂಗ್ರೆಸ್ಸಿಂದ ಒಬ್ಬರು BJPಯಿಂದ ಸ್ಪರ್ಧೆ ಮಾಡಿದ್ದಾರೆ. ಬಹುಶಃ ಇಬ್ಬರ ಒಂದು ಅನುಭವ, ಅವರು ಸೋಮಣ್ಣವರು 4-5 ಖಾತೆಗಳನ್ನು ನಿರ್ವಹಿಸಿದ್ದಂಥ ಇದೆ ಸತಿ. ಸನ್ಮಾನ್ಯ ಸಿದ್ದರಾಮಯ್ಯನವರು 10 ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯವನ್ನು 5 ವರ್ಷ ಮುನ್ನಡೆಸಿದಂಥ ಒಬ್ಬ ಧೀಮಂತ ನಾಯಕರು. ಇಂಥ ನಾಯಕರುಗಳು ತಾವು ನಿಂತಹ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮತದಾರನಿಗೂ 2000 ರೂಪಾಯಿಯನ್ನು ಕೊಡೋದ್ರ ಮೂಲಕವಾಗಿ ಚುನಾವಣೆಯಲ್ಲಿ ಮತ ಗಳಿಸಿದ್ರು ಅಂತ ಹೇಳಿದ್ರೆ ನನಗೆ ಯಾವ ರೀತಿಯಲ್ಲಿ ಇದನ್ನು ವಿಷಾದ ವ್ಯಕ್ತಪಡಿಸಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಇವರು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಕಳೆದ ಬಾರಿನೂ 5 ವರ್ಷ ಮುಖ್ಯಮಂತ್ರಿಗಳಿಗೆ ಆಡಳಿತ ಕೊಟ್ಟಿದ್ದರು. ಎಲ್ಲ ವರ್ಗದ ಜನರ ಒಬ್ಬ ಮಹಾನಾಯಕ ಅಂತ ಅವರು ಬಿಂಬಿಸ್ಕೊಂಡಿದೆ ಇಡೀ ರಾಜ್ಯದಲ್ಲಿ. ಮತ್ತು ಸೋಮಣ್ಣವರು ಅಷ್ಟೇ, ಅವರು ಗೆದ್ದಿದ್ದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಇದನ್ನು ವರಿಷ್ಠರು ಸಹ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರು. ಇಂತಹ ನಾಯಕರುಗಳು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇವರಿಬ್ಬರು ರಾಜ್ಯದಲ್ಲಿ ರಾಜ್ಯದಾದ್ಯಂತ ವರ್ಚಸಿರ್ತಕ್ಕಂಥ ನಾಯಕರುಗಳು. ನನ್ನಂಥ ಒಬ್ಬನ್ನ ಬೇಕಾದ್ರೆ ಇವರು ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ನಿಲ್ಲಿಸಿ ಕೆಲಸ ಅಂತ ತಾಕತ್ತಿರ್ತಕ್ಕಂಥ ನಾಯಕರುಗಳು ಇವರಿಬ್ಬರು. ಇಂಥವರು ತಾವು ನಿಂತಹ ಕ್ಷೇತ್ರದಲ್ಲಿ ಚುನಾವಣೆಯ ಎಲ್ಲ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿ ಎಲ್ಲ ರೀತಿಯಲ್ಲಿ ಸರ್ವ ವಿಧದಲ್ಲೂ ಪ್ರತಿಯೊಬ್ಬ ಮತದಾರನಿಗೆ 2000 ರೂಪಾಯಿ ಮತಗಳನ್ನು ಹಂಚಿ ಇವರು ಗೆದ್ದು ಹೋಗಿದ್ದಾರೆ. ಈ ರೀತಿ ಗೆದ್ದಂಥವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಯ ಒಂದು ಗೌರವವಾದಂಥ ಪ್ರಜಾಪ್ರಭುತ್ವದ ಸ್ಥಾನವನ್ನು ಅಲಂಕರಿಸಿದ್ದು ನಿಜಕ್ಕೂ ವಿಷಾದನೀಯ ವಿಷಯ ನನಗೆ ಅನಿಸುತ್ತೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಪ್ರಜಾಪ್ರಭುತ್ವ ಸಂವಿಧಾನ ಮಾತಾಡ್ತಾರೆ ಎಲ್ಲರೂ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಅದನ್ನು ಹೆಚ್ಚೆಚ್ಚು ಮಾತಾಡತಕ್ಕಂಥವರೇ ಈ ರೀತಿಯ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯನ್ನು ಸಂವಿಧಾನಕ್ಕೆ ಅಗೌರವ ತೋರುವ ರೀತಿಯಲ್ಲಿ ಒಂದು ಚುನಾವಣೆ ಎದುರಿಸಿ ಒಬ್ಬರು ಸೋಲ್ತಾರೆ ಒಬ್ಬರು ಗೆಲ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ. ಇದು ಇಲ್ಲಿಗೆ ಫುಲ್ ಸ್ಟಾಪ್ ಆಗಬೇಕು. ಈಗೇನು ಸನ್ಮಾನ್ಯ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ರೆ ಈ ರೀತಿ ವಾಮ ಮಾರ್ಗದಲ್ಲಿ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಅವರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು. ಮತ್ತೆ ಸಿದ್ದರಾಮಯ್ಯನವರು ಮತ್ತು ವಿ ಸೋಮಣ್ಣವರು ಇವರಿಬ್ಬರೂ ಮುಂದಿನ 10 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇವ್ರನ್ನ ಮಾಡದಿರ ರೀತಿಯಲ್ಲಿ ಇವ್ರನ್ನ ಅನರ್ಹಗೊಳಿಸಬೇಕು ಅಂತ ನಾನು ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ನಾನು ವಿನಂತಿ ಮಾಡಿಕೊಳ್ತೇನೆ. ಇದು ನನ್ನ ಆಗ್ರಹಪೂರ್ವಕವಾದಂಥ ಒಂದು ಮನವಿ. ಇದು ರೈಟ್ ನ್ಯೂಸ್.